ಬೆಚ್ಚಿ ಬೀಳುವಂತಹ ಮತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಮತ್ತು ನಮ್ಮ ಯುವತಿಯರು ನಿರ್ಬಿಡೆಯಿಂದ ನಿರ್ಭಯವಾಗಿ ಕಾಲೇಜಿಗೆ ಹೋಗುವಂತಹ ಒಂದು ಸನ್ನಿವೇಶದಲ್ಲಿ ತುಂಬಾ ಭಯಾನಕವಾದಂತಹ ವಾತಾವರಣವನ್ನ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ನೋಡ್ತಾ ಇದೀವಿ ಅನೇಕ ಘಟನೆಗಳು ರಾಜ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಇವತ್ತು ಯಾವ ರೀತಿ ಭಯೋತ್ಪಾದಕ ಸಂಘಟನೆಗಳು ಕಾಲೇಜುಗಳಲ್ಲಿ ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಕ್ಯಾಂಪಸ್ ಹೇಗೆ ಅವರ ಚಟುವಟಿಕಾ ಸ್ಥಾನಗಳನ್ನು ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಬಾಂಬ್ ಬ್ಲಾಸ್ಟ್ಗಳು ಮಾಡ್ತಕ್ಕಂಥದ್ದು ಟೆಸ್ಟ್ ಮಾಡ್ತಕ್ಕಂಥದ್ದು ಈ ರೀತಿ ಘಟನಾವಳಿಗಳು ನೋಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲೆಲ್ಲ ವಿದೇಶದಲ್ಲಿರ್ತಕ್ಕಂಥ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥರು ಕೂಡ ಉತ್ತೇಜನ ಕೊಡುವಂಥ ಘಟನಾವಳಿಗಳನ್ನು ನಾನು ಉಲ್ಲೇಖ ಮಾಡ್ತೀನಿ ನಂತರದಲ್ಲಿ ಇಪ್ಪತ್ತನೇ ತಾರೀಕು ಉಡುಪಿನಲ್ಲಿ ಒಂದು ಘಟನೆ ಬೆಳಕಿಗೆ ಬರುತ್ತೆ ನೇತ್ರಜ್ಯೋತಿ ಅನ್ನುವಂತಹ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ತನ್ನ ಸಹಪಾಠಿ ವಿದ್ಯಾರ್ಥಿನಿ ಶೌಚಾಲಯದಲ್ಲಿ ಒಂದು ಹಿಡನ್ ಕ್ಯಾಮರಾ ಇಟ್ಟು ಆ ಒಂದು ನಗ್ನ ಚಿತ್ರಗಳನ್ನು ಚಿತ್ರೀಕರಿಸಿ ಒಂದು ಸಂಬಂಧಪಟ್ಟಂಥ ಒಂದು ಆರ್ಗನೈಸ್ಡ್ ಗ್ರೂಪ್ಗೆ ಕಳಿಸ್ತಕ್ಕಂಥ ಒಂದು ಘಟನಾವಳಿ ನಡೆಯುತ್ತೆ ಅಲ್ಲಿ ಇದು ಬೆಳಕಿಗೆ ಬಂದ ಮೇಲೆ ರಶ್ಮಿ ಸಮಂತ್ ಅನ್ನುವಂಥ ಒಬ್ಬ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವಿದ್ಯಾರ್ಥಿನಿ ಆಮೇಲೆ ತುಂಬಾ ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವರು ಟ್ವೀಟ್ ಮಾಡಿದ್ಮೇಲೆ ಇದು ಬೆಳಕಿಗೆ ಬಂದದ್ದು ವಿಚಾರ ಏನು ಅಂತ ಹೇಳಿ ನಮ್ಮ ಆ ಭಾಗದ ಉಡುಪಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರು ಹೋಗಿ ನೋಡ್ಲಾಗಿ ಇತ್ತೀಚೆಗೆ ತುಂಬಾ ಮಳೆಯ ಕಾರಣಗಳಿಂದಾಗಿ ಕಾಲೇಜಿಗೆ ರಜೆ ಘೋಷಣೆಯಾಗಿರುತ್ತೆ ಕಾಲೇಜಿಗೆ ಹೋಗಕ್ಕಾಗಲ್ಲ ಆದರೆ ಫೋನ್ನಲ್ಲಿ ಸಂಪರ್ಕವನ್ನ ಮಾಡ್ತಾರೆ ಏನು ಘಟನಾವಳಿಗಳಾಗಿದೆ ಅಂತ ಹೇಳಿ ಕಾಲೇಜು ತತ್ಕ್ಷಣ ಕಾಲೇಜಿನವರು ಆ ಮೂರು ಹೆಣ್ಣು ಮಕ್ಕಳನ್ನ ವಿಶೇಷವಾಗಿ ಈ ಚಿತ್ರೀಕರಣ ಮಾಡಿದ್ದಾರೆ ಎನ್ನುವ ಮೂರು ಹೆಣ್ಣು ಮಕ್ಕಳನ್ನ ಅಲಿಮತುಲ್ಲಾ ಶೈಫಾ ಶಬನಾಸ್ ಮತ್ತು ಆಲಿಯಾ ಅಂತ ಈ ಮೂರು ಹೆಣ್ಣು ಮಕ್ಕಳನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದ್ದಾರೆ ಅಲಿಮತುಲ್ಲಾ ಶೈಫಾ ಶಬನಾಸ್ ಆಲಿಯಾ ಅಂತ ಇನ್ನೂ ದುಬಡ ಆಗುವಂತ ಸಂಗತಿ ಅಂದ್ರೆ ಈ ವಿಡಿಯೋ ಬಗ್ಗೆ ಬೆಳಕಿಗೆ ಬಂದ ಮೇಲೆ ಅನೇಕ ಸಹಪಾಠಿ ಹೆಣ್ಣು ಮಕ್ಕಳೋಗಿ ಹೋಗಿ ದೂರ ಕೊಟ್ಟಿದ್ದಾರೆ ಇವತ್ತು ಶಾಸಕರ ಬಳಿ ದೂರು ಕೊಟ್ಟಿದ್ದಾರೆ ಇದು ಒಂದು ರೀತಿ ಕಲ್ಪನೆ ಮಾಡಿಕೊಳ್ಳ್ದೇ ಇರುವಂಥ ಸನ್ನಿವೇಶ ಮಹಿಳೆಯ ಮಾಡೆಸ್ಟಿ ಎನ್ನು ಔಟ್ರೇಜ್ ಮಾಡುವಂತಹ ಯಾವ ಖಾಸಗಿ ಇದೆ ಒಂದು ಕಾಲೇಜಿನಲ್ಲಿ ಸುರಕ್ಷಿತವಾದಂಥ ವಾತಾವರಣವನ್ನ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾಗಿರ್ತಕ್ಕಂಥದ್ದು ಕಾಲೇಜಿನ ಕರ್ತವ್ಯ ಎರಡನೇದು ಸಹಪಾಠಿ ವಿದ್ಯಾರ್ಥಿನಿಯರೇ ಇಂಥ ಒಂದು ದುಷ್ಕೃತ್ಯದಲ್ಲಿ ತೊಡಗಿದ್ರೆ ಇದು ಮೇಲ್ನೋಟಕ್ಕೆ ಆಗಿರ್ತಕ್ಕಂಥದ್ದಲ್ಲಿ ವಿಕೃತ ಮಾತ್ರವಲ್ಲ ವಿಧ್ವಂಸಕ ಒಂದು ಚಟುವಟಿಕೆ ಅಂತ ನಾವು ಕರಿಬೇಕಾಗತ್ತೆ ಮತ್ತು ಈ ಮೂರು ಜನ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಕಳು ಈಗ ನೋಡಿ ವಿಕ್ಟಿಮ್ ಹಿಂದೂ ಹೆಣ್ಮಗಳಾಗಿದ್ದಾಳೆ ಮತ್ತೆ ಇವರು ಕಳಿಸ್ತಾ ಇರ್ತಕ್ಕಂಥದ್ದೆಲ್ಲ ಗ್ರೂಪ್ಸ್ ಕಳಿಸಿದ್ದಾರೆ ಆಲ್ರೆಡಿ ಆ ಚಿತ್ರಗಳನ್ನು ಕಲ್ಪಿಸಿದ್ದಾರೆ ಪೊಲೀಸ್ನವರು ಇನ್ನೂ ನಮಗೆ ಆ ಈ ಸರ್ಕಾರದ ಬಗ್ಗೆ ಒಂದು ಬೇಸರ ಆಗ್ತಕ್ಕಂಥದ್ದು ಅಂದ್ರೆ ಪೊಲೀಸ್ನವರು ಟ್ವೀಟ್ ಮಾಡಿ ಇಂಥ ಘಟನೆ ನಡೆದಿದೆ ಅಂತಕ್ಕಂಥ ರಶ್ಮಿಯ ಮನೆಗೆ ರಾತ್ರೋರಾತ್ರಿ ಯಾವುದೇ ವಾರಂಟ್ ಇಲ್ಲದೆ ಹೋಗ್ತಾರೆ ಆಕೆಯನ್ನ ಬೆದರಿಸ್ತಾರೆ ಅವರ ತಂದೆಯನ್ನ ಹೋಗ್ತಾರೆ ಅವರ ಮೇಲೆ ಒತ್ತಡವನ್ನ ತರ್ತಾರೆ ಆದರೆ ಈ ವಿದ್ಯಾರ್ಥಿನಿಯರನ್ನ ಅರೆಸ್ಟ್ ಮಾಡೋದಾಗ್ಲಿ ಇವರ ಮೇಲೆ ಕಾನೂನು ಕ್ರಮ ಜರುಗಿಸೋದಂಥದ್ದಾಗ್ಲಿ ತನಿಖೆಗೆ ಒಳಪಡಿಸೋಂಥದ್ದಾಗಲಿ ಇದು ಮಾಡೋದಿಲ್ಲ ಇದನ್ನ ಮುಚ್ಚಿ ಹಾಕಬೇಕು ಅಂತೇಳಿ ನೋಡ್ತಾಳೆ ಆರ್ಗನೈಸರ್ ಮೆಥಡಲ್ಲಿ ಎರಡನೇದು ನಮ್ಗೆ ಇವತ್ತು ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟರ್ ಆಗಿರ್ಲಿ ಅಥವಾ ಮತ್ತೊಂದಾಗಿರ್ಲಿ ಇವತ್ತು ಪ್ರಿಯಾಂಕರ್ಗೆ ಅವರು ಐ ಟಿ ಬಿಟಿ ಒಂದು ತಜ್ಞ ಆ ಒಂದು ಮಿನಿಸ್ಟ್ರಿಯನ್ನ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥವ್ರು ಅವರು ಹೇಳ್ತಾರೆ ಫ್ಯಾಕ್ಟ್ ಚೆಕ್ ರಶ್ಮಿಯನ್ನು ಫೇಕ್ ನ್ಯೂಸ್ ಆಡ್ತಾರೆ ಆ ರೀತಿ ಈ ರೀತಿ ಅಂತ ಅವರು ಹಿಂದೆ ಕೆಲವು ದರ್ಗಾದಲ್ಲಿ ಏನೋ ಆಗಿದೆ ನೈಂಟಿ ಟೂ ಇನ್ಸಿಡೆಂಟ್ಗಳನ್ನೆಲ್ಲ ಅವರು ಅಲ್ಲೊಂದು ಇನ್ನೂರು ಮಕ್ಕಳನ್ನ ಕರ್ಕೊಂಡೋಗಿ ಕೂಡ ಹಾಕ್ಕೊಂಡಿದ್ರು ಅವರ ಮೇಲೆ ಸಾಮೂಹಿಕವಾದಂಥ ಅತ್ಯಾಚಾರ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನೆಲ್ಲ ಹರಿಬಿಟ್ಟಿದ್ರು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಡಿಸ್ತಿದ್ರು ಅಂತಕ್ಕಂಥದನ್ನು ಹೇಳ್ತಾರೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಇವರು ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ ಮಾತ್ರವಲ್ಲ ಅತ್ಯಂತ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವಿದ್ಯಾರ್ಥಿನಿ ಅನ್ನೋದನ್ನ ನಾನು ಒತ್ತಿ ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ವೆಸ್ಟರ್ನ್ ಮೀಡಿಯಾ ಅಥವಾ ಇನ್ನೊಂದು ಮೀಡಿಯಾಗಳು ಯಾವ ರೀತಿ ಭಾರತದ ವಿರುದ್ಧ ತನ್ನ ಒಂದು ಒಂದು ರಾಷ್ಟ್ರದ ಹಿತದ ವಿರುದ್ಧ ಕೆಲಸ ಮಾಡ್ತಿದೆ ಅಂತೇಳಿ ತಮಗೆ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಇದು ಆರ್ಗನೈಸ್ಡ್ ಕಳೆದ ಸಲ ತಾವು ಮಂಡ್ಯದಲ್ಲಿ ಮಸ್ಕಾ ನಾ ಹೆಣ್ಮಗು ಅವಳು ಅಲ್ಲ ಹೋಗ್ಬರಂತ ಕೂಗಿದ್ಲು ಬಿಡಿ ಒಂದು ಮಕ್ಕಳಲ್ಲಿ ಫ್ರಿಕ್ಷನ್ ನಡೆದಾಗ ಅದು ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಾಗ ಆಯಿತು ಆ ಘಟನೆಯನ್ನು ಭಾರತೀಯ ಪೊಲೀಸರು ಕರ್ನಾಟಕದ ಪೊಲೀಸರು ಹ್ಯಾಂಡಲ್ ಮಾಡ್ತಿದ್ರು ರಿಯಾಕ್ಷನ್ ಎಲ್ಲಿಂದ ಬಂತು ಅವರಿಗೆ ಉತ್ತೇಜನ ಎಲ್ಲಿಂದ ಬಂತು ಆಲ್ ಕೈದಾದ ಮುಖ್ಯಸ್ಥರಲ್ಲಿ ಒಬ್ಬನಾಗಿರ್ತಕ್ಕಂಥ ಜುವಾರಿ ಆ ಹೆಣ್ಣುಮಗಳನ್ನ ಮಸ್ಕಾನನ್ನು ಬೆನ್ನು ತಟ್ಟಿದ ಪ್ರೋತ್ಸಾಹ ಮಾಡಿದ ಇದು ರಾಷ್ಟ್ರದ ಭದ್ರತೆಗೆ ಸುರಕ್ಷತೆಗೆ ಒಂದು ಸವಾಲನ್ನು ಒಡ್ಡುವಂತಹ ಘಟನಾವಳಿಗಳು ವಿಶೇಷವಾಗಿ ಕರ್ನಾಟಕವನ್ನ ಒಂದು ಸೇಫ್ ಹೆವನ್ ಮಾಡ್ಕೊಳ್ತಕ್ಕಂಥ ಶಕ್ತಿಗಳು ವಿಸ್ತಾರ ನ್ಯೂಸ್ ನಿಖರ ಜನಪರ